ಸ್ಪರ್ಧಾರ್ಥಿ ಮಿತ್ರರಿಗೆ ಮುಖ್ಯವಾಗಿ ಮೊದಲು ಗಣರಾಜ್ಯೋತ್ಸವದ ಶುಭಾಶಯಗಳು. ಸೊ ಇವತ್ತಿನ ದಿವಸ 1950ರಲ್ಲಿ ಇವತ್ತಿನ ದಿವಸವೇ ನಮ್ಮ ಸಂವಿಧಾನ ಜಾರಿಗೆ ಬಂತು. ಸೊ ಆ ಒಂದು ಶುಭ ದಿನವನ್ನ ನಾವು ಗಣರಾಜ್ಯೋತ್ಸವ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಓಕೆ, ಸೊ ಪ್ರತಿ ವಾರ ಒಂದು ಭಾನುವಾರದ ದಿವಸ ನಾವು ವಾರಕ್ಕೊಂದು ವಿಷಯ ಅಂತ ಒಂದು ವಿಶೇಷವಾದ ಕಾರ್ಯಕ್ರಮವನ್ನ ಒಂದು ರೆಕಾರ್ಡೆಡ್ ವಿಡಿಯೋನ ನಾವು ತಗೊಂಡ್ ಬರ್ತೀವಿ. ಸೊ ಈ ವಿಡಿಯೋ ವಿಷಯವನ್ನ ಕುರಿತು ಮಾತಾಡ್ತೀನಿ. ಸೊ ನನ್ನ ಒಂದು ಪರಿಚಯ ಏನಪ್ಪಾ ಅಂದ್ರೆ, ನಾನು ವಿಶ್ವನಾಥ್ ದೊಡ್ಡಮನಿ ಧಾರವಾಡದಿಂದ. ನಾನು NIT ಜೈಪುರದಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ ಬಿಟೆಕ್ ಅನ್ನ ಮುಗಿಸಿದ್ದೀನಿ. ಸೊ ನಾನು ಒಂದು ಬಾರಿ UPSC ಮೇನ್ಸ್ ಪರೀಕ್ಷೆ ಕೊಟ್ಟಿದ್ದೆ, ಮೂರನೇ ಬಾರಿ KS ಇಂಟರ್ನ ಕೊಟ್ಟಿದ್ದೆ. ಓಕೆ, ಸೊ ಇದು ನನ್ನ ರೆಫರಲ್ ಕೋಡ್ ವಿಶ್ವನಾಥ್ ಲೈವ್ ಅನ್ನೋದು ನನ್ನ ರೆಫರಲ್ ಕೋಡ್. ಇದನ್ನ ಬಳಸಿದ್ರೆ ನಿಮಗೆ 10% ರಿಯಾಯಿತಿ ಸಿಗುತ್ತೆ. ಅನ್ಅಕಾಡೆಮಿ ಪ್ಲಸ್ ಅಲ್ಲಿ ಯಾವ ಟೀಚರ್ಸ್, ಎಲ್ಲಾ ಟೀಚರ್ಸ್, 26 ಜನ ಎಜುಕೇಟರ್ಸ್ ಇದೀವಿ. 26 ಜನ ಎಜುಕೇಟರ್ಸ್ ನ ಎಲ್ಲಾ ಕ್ಲಾಸ್ಗಳ ಮೇಲೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಓಕೆ, ಸೊ ಅದ್ರ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ಹಿಂದಿನ ಪ್ರಚಲಿತ ಘಟನೆಗಳ, ನಾನು ಪ್ರತಿ ದಿವಸನೂ ಈ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸ್ ಮಾಡ್ತೀನಲ್ಲ, ಸೊ ಅದರಲ್ಲಿ ಬಹಳಷ್ಟು ಡೀಟೇಲ್ ಆಗಿ ಕೊಟ್ಟಿದ್ದೀನಿ. ಬಟ್ ಇದೊಂದು ಸ್ಪೆಷಲ್ ಕ್ಲಾಸ್, ಸ್ಪೆಷಲ್ ವಿಡಿಯೋ ಆಗಿರೋದ್ರಿಂದ ಇಲ್ಲಿ ಇಷ್ಟೊಂದು ಹೇಳ್ತಿದ್ದೀನಿ. ಹೆಚ್ಚಿನ ಒಂದು ಮಾಹಿತಿ ಅಂದ್ರೆ ನನ್ನ ಪ್ರತಿ ದಿವಸ ಬರುವಂತಹ ಒಂದು ಕ್ಲಾಸ್ ನಲ್ಲಿ ನಾನು ಫುಲ್ ಒಂದು 10 ಮಿನಿಟ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅನ್ಅಕಾಡೆಮಿನ ಯಾವ ರೀತಿಯಾಗಿ ಜಾಯಿನ್ ಆಗಬೇಕು, ಸೊ ರೆಫರಲ್ ಕೋಡ್ ಅನ್ನ ವಿಶ್ವನಾಥ್ ಲೈವ್ ಅನ್ನೋದನ್ನ ಯಾವ ರೀತಿ ಬಳಕೆ ಮಾಡ್ಬೇಕು ಅನ್ನೋದು. ಓಕೆ, ಸೊ ಈಗ ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ, ನಾವು ಬಹಳಷ್ಟು ಮಾತಾಡಿದ್ವಿ ಹಿಂದಿನ ಕ್ಲಾಸ್ ಅಲ್ಲಿ ಕೂಡ, ಬಹಳಷ್ಟು ಇದ್ರ ಬಗ್ಗೆ ಮಾತಾಡಿದ್ವಿ. ವಿಶ್ವ ಆರ್ಥಿಕ ವೇದಿಕೆ, ವರ್ಲ್ಡ್ ಎಕನಾಮಿಕ್ ಫೋರಂ ಅಂತ. ಓಕೆ, ಸೊ ಇದೆಲ್ಲ ಏನಪ್ಪಾ ಅಂತಂದ್ರೆ, ಈಗ ಜನವರಿ 21ರಿಂದ 24ರವರೆಗೆ ಈ ಒಂದು ವಿಶ್ವ ಆರ್ಥಿಕ ಸಂಸ್ಥೆಯ ವೇದಿಕೆಯ ಒಂದು ಏನೋ 50ನೇ ಒಂದು ವಾರ್ಷಿಕ ಸಭೆ ನಡೀತು. ಬಹಳ ಇಂಪಾರ್ಟೆಂಟ್ ಸಭೆ. ಸೊ ಹೀಗಾಗಿ ಈ ಸಭೆ ಕುರಿತಾಗಿ ಬಹಳಷ್ಟು ಏನು ಒಂದು ಕರೆಂಟ್ ಅಫೇರ್ಸ್ ಇತ್ತು. ಸೊ ಅದಕ್ಕಾಗಿ ಏನೇನಾಯ್ತು ಅನ್ನೋದನ್ನ ಕಂಪ್ಲೀಟ್ ಆಗಿ ಒಂದು ವಿಡಿಯೋ ಮಾಡ್ಬೇಕಂತ ಇತ್ತು. ಸೊ ಅದನ್ನ ಈಗ ಮಾಡ್ತಾ ಇದ್ದೀನಿ, ವಾರಕ್ಕೊಂದು ವಿಷಯ ಅಂತ. ಸೊ ಸಂಡೇ ಸ್ಪೆಷಲ್ ಅಲ್ಲಿ ಇದನ್ನ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಸ್ವಲ್ಪ ಹಿನ್ನೆಲೆಯನ್ನ ತಿಳೋಣ. ಸ್ವಲ್ಪ ಈ ವಿಶ್ವ ಆರ್ಥಿಕ ವೇದಿಕೆ ಅಂದ್ರೇನು, ಯಾವಾಗ ಸ್ಟಾರ್ಟ್ ಆಯ್ತು ಅನ್ನೋದು, ಅದ್ರ ಬಗ್ಗೆ ಬೇಸಿಕ್ ಮಾಹಿತಿಯನ್ನ ಅರ್ಥಕೊಳ್ಳಕ್ ಟ್ರೈ ಮಾಡೋಣ. ಸೊ ವಿಶ್ವ ಆರ್ಥಿಕ ವೇದಿಕೆಯನ್ನ 1971ರಲ್ಲಿ ಕ್ಲೌಸ್ ಸ್ವಾಬ್ ಅನ್ನೋರು ಏನ್ ಮಾಡ್ತಾರೆ, ಸ್ವಿಟ್ಜರ್ಲ್ಯಾಂಡಿನ ಕೊಲೋಗ್ನಿಯಲ್ಲಿ ಸ್ಥಾಪನೆ ಮಾಡ್ತಾರೆ. ಓಕೆ, ಸೊ ಇದರ ವಿಶ್ವ ಆರ್ಥಿಕ ವೇದಿಕೆ ಸ್ಥಾಪನೆಯಾಗಿದ್ದು ಯಾವಾಗ ಅಂದ್ರೆ 1971ರಲ್ಲಿ ಇದನ್ನ ಸ್ಥಾಪನೆ ಮಾಡಿದ್ರು ಕ್ಲೌಸ್ ಸ್ವಾಬ್ ಅನ್ನೋರು. ಓಕೆ, ಸೊ ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂದ್ರೆ ಕೊಲೋಗ್ನಿ ಅನ್ನೋದು, ಸ್ವಿಟ್ಜರ್ಲ್ಯಾಂಡ್ ನಲ್ಲಿರುವಂತಹ ಕೊಲೋಗ್ನಿಯಲ್ಲಿ. ಸೊ ಇದೇನಪ್ಪಾ ಅಂದ್ರೆ ಒಂದು ಲಾಭವಿಲ್ಲದಂತಹ, ಲಾಭ ಪಡೆಯದಂತಹ ಒಂದು ಸಂಸ್ಥೆ, ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಸೊ ಇವರ ಒಂದು ಏನಿರ್ತಲ್ಲ ಗುರಿ, ಲಾಭ ಪಡೆಯೋದಿರಲ್ಲ. ಸೊ ಜಸ್ಟ್ ಜನರಿಗೆ ಒಳ್ಳೆಯದಾಗ್ಲಿ ಅನ್ನೋ ಒಂದು ಸ್ವಯಂ ಸೇವಕ ಸಂಘದ ತರ ಇದು ಕೆಲಸ ಮಾಡುತ್ತೆ. ಸೊ ಇದರ ಧ್ಯೇಯ ವಾಕ್ಯ ಏನಪ್ಪಾ ಅಂತಂದ್ರೆ, ವಿಶ್ವದ ಸ್ಥಿತಿಯನ್ನ ಸುಧಾರಿಸಲು ನಾವು ಬದ್ಧರಾಗಿದ್ದೇವೆ ಅಂತ. ಸೊ ಈ ಕಡೆ ನೋಡ್ತಿದ್ರಲ್ಲ ರೈಟ್ ಸೈಡ್, ಇದೇನಪ್ಪಾ ಅಂದ್ರೆ ಇವರ ಒಂದು ಲೋಗೋ, ಲಾಂಛನದ ಜೊತೆಗೆ ಇವರ ಒಂದು ಧ್ಯೇಯ ವಾಕ್ಯ, ಕಮಿಟೆಡ್ ಟು ಇಂಪ್ರೂವ್ ದ ಸ್ಟೇಟ್ ಆಫ್ ವರ್ಲ್ಡ್ ಅಂತ. ಸೊ ಈ ಧ್ಯೇಯ ವಾಕ್ಯದೊಂದಿಗೆ ಈ ಒಂದು ಲಾಭವಿಲ್ಲದ ಸಂಸ್ಥೆ, ಸ್ವಯಂ ಸಂಸ್ಥೆ ಕೆಲಸ ಮಾಡುತ್ತೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಏನಾಯ್ತಪ್ಪ ಅಂತಂದ್ರೆ, ಇದನ್ನ ಯುರೋಪಿಯನ್ ಮ್ಯಾನೇಜ್ಮೆಂಟ್ ಫೋರಂ ಅಂತ ಕರೀತಾರೆ. ಸೊ ಮೊದಲು ಇದ್ರ ಹೆಸರು ಏನಿತ್ತಪ್ಪ ಅಂತಂದ್ರೆ ಯುರೋಪಿಯನ್ ಮ್ಯಾನೇಜ್ಮೆಂಟ್ ಫೋರಂ ಅಂತ ಕರಿತಾ ಇದ್ರು. ಸೊ ಅದನ್ನ 1987ರಲ್ಲಿ ವಿಶ್ವ ಆರ್ಥಿಕ ವೇದಿಕೆ ಅಥವಾ ವರ್ಲ್ಡ್ ಎಕನಾಮಿಕ್ ಫೋರಂ ಅಂತ ಹೆಸರನ್ನ ಚೇಂಜ್ ಮಾಡ್ತಾರೆ. ಸೊ ಯಾಕಪ್ಪ ಅಂತಂದ್ರೆ, ಜಾಗತಿಕ ಸಂಘರ್ಷಗಳನ್ನ, ಜಾಗತಿಕ ಸಮಸ್ಯೆಗಳನ್ನ, ಸಂಘರ್ಷಗಳನ್ನ ಪರಿಹಾರ ಮಾಡೋದಕ್ಕೆ ಒಂದು ವೇದಿಕೆಯನ್ನ ಕೊಡಬೇಕು. ಸೊ ಅದಕ್ಕಾಗಿ ಇದನ್ನ ಯುರೋಪಿಯನ್ ಮ್ಯಾನೇಜ್ಮೆಂಟ್ ಫೋರಂ ಅಂತಲ್ಲ, ಇದನ್ನ ವರ್ಲ್ಡ್ ಎಕನಾಮಿಕ್ ಫೋರಂ ಅಂತ ಹೆಸರನ್ನ ಚೇಂಜ್ ಮಾಡ್ತಾರೆ. ಓಕೆ, ಸೊ ಮುಖ್ಯವಾಗಿ ಇವರು ಮಾಡೋ ಕೆಲಸ ಎರಡಿದೆ, ಒಂದು ವಾರ್ಷಿಕ ಸಮ್ಮೇಳನ ಮತ್ತು ಕೆಲವೊಂದು ವರದಿಗಳನ್ನ ನೀಡೋದು. ಸೊ ವಾರ್ಷಿಕ ಸಮ್ಮೇಳನ ಏನ್ ನಡೀತದೆ ಅಂದ್ರೆ, ವರ್ಷದ ಆರಂಭದಲ್ಲಿ ಅಥವಾ ಜನವರಿಯ ಕೊನೆಯಲ್ಲಿ ಸ್ವಿಟ್ಜರ್ಲ್ಯಾಂಡಿನ ದಾವೋಸ್ ಅಲ್ಲಿ, ಈ ಒಂದು ಪ್ರದೇಶ ಸ್ಥಳದಲ್ಲಿ, ಸ್ವಿಟ್ಜರ್ಲ್ಯಾಂಡಿನ ದಾವೋಸ್ ನಲ್ಲಿ ವಾರ್ಷಿಕ ಸಭೆಗಳನ್ನ ವರ್ಲ್ಡ್ ಎಕನಾಮಿಕ್ ಫೋರಂ ಆಯೋಜನೆ ಮಾಡುತ್ತೆ. ಈ ಸಭೆಯಲ್ಲಿ ಸುಮಾರು 500 ಸಾರ್ವಜನಿಕ ಮತ್ತು ಖಾಸಗಿ ಅಧಿವೇಶನಗಳು ನಡೆಯುತ್ತೆ. ಸೊ ಈ ಅಂದ್ರೆ ಸಭೆಗಳನ್ನ ನಡೆಯುತ್ತೆ. ಈ ಸಭೆಗಳಲ್ಲಿ ಈ ಜಾಗತಿಕ ವಿಷಯಗಳನ್ನ ಕುರಿತು
ಐದು ದಿನಗಳವರೆಗೆ ವಿಶ್ವದ ಮುಖಂಡರು, ಅಂತಾರಾಷ್ಟ್ರೀಯ ರಾಜಕೀಯ ನಾಯಕರು, ಓಕೆ, ವ್ಯಾಪಾರಿ ಮುಖಂಡರು ಮತ್ತೆ ಅರ್ಥಶಾಸ್ತ್ರಜ್ಞರು, ಪ್ರಸಿದ್ಧ ವ್ಯಕ್ತಿಗಳು ಹಾಗೂ ಪತ್ರಕರ್ತರು ಏನಾಡ್ತಾರೆ, ಒಟ್ಟಾಗಿ ಕೂತ್ಕೊಂಡು ಜಾಗತಿಕ ಸಮಸ್ಯೆಗಳ ಬಗ್ಗೆ, ಓಕೆ, ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಇಂತಹ ಒಂದು ಜಾಗತಿಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಸೊ ಈಗ ನಡೆದಿದ್ದು, ಈ ವರ್ಷ ನಡೆದಿದ್ದು 50ನೇ ವಾರ್ಷಿಕ ಸಭೆ. ಸೊ ಇಂಪಾರ್ಟೆಂಟ್ ಯಾಕಂತ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಇವರು ಕೆಲವೊಂದು ವರದಿಗಳನ್ನ ನೀಡ್ತಾರೆ. ಈ ವರದಿಗಳ ಬಗ್ಗೆ ನಾವು ಬಹಳಷ್ಟು ಡಿಸ್ಕಸ್ ಮಾಡಿದ್ವಿ. ವರದಿಯ ಹೆಸರೇನು, ಭಾರತದ ಸೂಚ್ಯಾಂಕ ಏನು ಅಂತ, ಪ್ರತಿ ದಿವಸ ನಡೆಯುವಂತಹ ಒಂದು ಕರೆಂಟ್ ಅಫೇರ್ಸ್ ಅಲ್ಲಿ ನಾವು ಇದ್ರ ಬಗ್ಗೆ ಬಹಳಷ್ಟು ಡಿಸ್ಕಸ್ ಮಾಡಿದ್ವಿ. ಒಂದ್ಸರಿ ಕ್ವಿಕ್ ರಿವಿಷನ್ ಮಾಡೋಣ. ವರ್ಲ್ಡ್ ಎಕನಾಮಿಕ್ ಫೋರಮ್ ನೀಡುವಂತಹ ವರದಿಗಳು ಯಾವುವು ಅಂತ. ಸೊ ಒಂದು ಗ್ಲೋಬಲ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ರಿಪೋರ್ಟ್ ಅಂತ ಹೇಳ್ತೀವಿ, ಜಾಗತಿಕ ಮಾಹಿತಿ ತಂತ್ರಜ್ಞಾನ ವರದಿಯನ್ನ. ಸೆಕೆಂಡ್ ಆಗಿ ಪ್ರಯಾಣ ಮತ್ತು ಪ್ರಯಾಸೋದ್ಯಮ, ಟ್ರಾವೆಲ್ ಅಂಡ್ ಟೂರಿಸಂ ಕಾಂಪಿಟೇಟಿವ್ನೆಸ್ ರಿಪೋರ್ಟ್ ಅಂತ. ಈ ಪ್ರಯಾಣ ಮತ್ತು ಪ್ರವಾಸೋದ್ಯಮಕ್ಕೆ ಕುರಿತಾಗಿ ಸ್ಪರ್ಧಾತ್ಮಕತೆಯ ಒಂದು ವರದಿಯನ್ನ, ಅಂದ್ರೆ ಯಾವ ದೇಶ ಪ್ರವಾಸೋದ್ಯಮದಲ್ಲಿ ಮುಂದಿದೆ. ಸೊ ಈ ರೀತಿಯಾದ ವಿಷಯಗಳನ್ನ ಇದರಲ್ಲಿ ವರದಿಯಲ್ಲಿ ನೀಡುತ್ತಾರೆ. ಜಾಗತಿಕ ಸ್ಪರ್ಧಾತ್ಮಕ ವರದಿ ಅಂತ ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ರಿಪೋರ್ಟ್ ಅನ್ನ ಇವ್ರು ನೀಡ್ತಾರೆ. ಜಾಗತಿಕ ಲಿಂಗ ಅಂತರ, ಜೆಂಡರ್ ಗ್ಯಾಪ್ ರಿಪೋರ್ಟ್ ಅಂತಾನೂ ಕೂಡ ಒಂದು ರಿಪೋರ್ಟ್ ನೀಡ್ತಾರೆ. ಇನ್ನೊಂದು ನೀಡೋದೇನೆಂದ್ರೆ ಜಾಗತಿಕ ಅಪಾಯಗಳ ವರದಿ, ಗ್ಲೋಬಲ್ ರಿಸ್ಕ್ ರಿಪೋರ್ಟ್ಸ್ ಅಂತ. ಸೊ ಈ ವರದಿಗಳು ಏನಿತ್ತು, ವರದಿಗಳಲ್ಲಿ ಭಾರತದ ಸೂಚ್ಯಾಂಕ ಏನಿತ್ತು, ಸೊ ಇಂತಹವನ್ನೆಲ್ಲ ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ಬಹಳ ಹಿಂದೆನೆ ನಾವು ಡಿಸ್ಕಸ್ ಮಾಡ್ತಾ ಬಂದಿದ್ದೀವಿ. ಸೊ ಈಗೇನಪ್ಪಾ, ಈಗ ಇವತ್ತು ನಾವು ಮೇನ್ ಆಗಿ ಡಿಸ್ಕಸ್ ಮಾಡೋದು ಈ 50ನೇ ವಾರ್ಷಿಕ ಸಭೆಯಲ್ಲಿ ಏನು ನಡೀತು. ವರ್ಲ್ಡ್ ಎಕನಾಮಿಕ್ ನ 50ನೇ ವಾರ್ಷಿಕ ಒಂದು ಸಭೆ ಎಲ್ಲಿ ನಡೆದಿತ್ತು, ಸ್ವಿಟ್ಜರ್ಲ್ಯಾಂಡಿನ ದಾವೋಸ್ ಅಲ್ಲಿ ನಡೆದಿತ್ತು. ಓಕೆ, ಸೊ ಏನೇನ್ ನಡೀತು, ಏನೇನು ಮುಖ್ಯವಾಗಿತ್ತು ಅನ್ನೋದನ್ನ ಸ್ವಲ್ಪ ನಾವು ಇವತ್ತು ಬ್ರೀಫ್ ಆಗಿ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡೋಣ. ಸೊ ಏನಪ್ಪಾ ಅಂತಂದ್ರೆ, ಈ ವರ್ಷದ ಮುಖ್ಯವಾದ ಉದ್ದೇಶ ಅಥವಾ ವಿಷಯ ಏನಿತ್ತಂದ್ರೆ, ಸ್ಟೇಕ್ ಹೋಲ್ಡರ್ಸ್ ಫಾರ್ ಕೋಹೆನ್ಸಿವ್ ಅಂಡ್ ಸಸ್ಟೈನೇಬಲ್ ವರ್ಲ್ಡ್ ಅಂತ. ಸುಸ್ಥಿರ ಮತ್ತು ಒಂದಾದ ಜಗತ್ತಿಗೆ ಪಾಲುದಾರರು ಅಂತ ನಾನೇ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಸೊ ಏನಿತ್ತಪ್ಪ ಅಂದ್ರೆ, ಸ್ಟೇಕ್ ಹೋಲ್ಡರ್ಸ್ ಫಾರ್ ಕೋಹೆನ್ಸಿವ್ ಅಂಡ್ ಸಸ್ಟೈನೇಬಲ್ ವರ್ಲ್ಡ್ ಅನ್ನೋ ಒಂದು ಧ್ಯೇಯವಾಕ್ಯ ಅಥವಾ ವಿಷಯದೊಂದಿಗೆ, ಥೀಮ್ನೊಂದಿಗೆ ಏನ್ ಮಾಡ್ತಾರೆ, ಈ ಸಭೆಯನ್ನ ಆಯೋಜನೆ ಮಾಡಿರ್ತಾರೆ. ಸೊ ಸಭೆಯಲ್ಲಿ ಭಾರತವನ್ನ ಪ್ರತಿನಿಧಿಸೋಕೆ ಭಾರತದ ಒಂದು ಟೀಮ್ ಹೋಗುತ್ತಲ್ಲ, ಡೆಲಿಗೇಷನ್ ಅಂತ ಹೇಳ್ತೀವಿ, ಭಾರತದ ಒಂದು ಟೀಮ್ನ ನಾಯಕತ್ವವನ್ನ ಕೇಂದ್ರ ವಾಣಿಜ್ಯ ಸಚಿವರಾದಂತಹ ಪಿಯೂಷ್ ಗೋಯಲ್ ಅವರು ವಹಿಸಿದ್ರು. ಸೊ ನಮ್ಮ ಭಾರತದ ಒಂದು ಟೀಮ್ ಜೊತೆಗೆ ಅದರ ಒಂದು ಮುಖ್ಯಸ್ಥರಾಗಿ ಅಥವಾ ಟೀಮ್ ಕ್ಯಾಪ್ಟನ್ ಆಗಿ ಹೋದವರು ಕೇಂದ್ರ ವಾಣಿಜ್ಯ ಸಚಿವರಾದಂತಹ ಪಿಯೂಷ್ ಗೋಯಲ್ ಅವರು. ಸೊ ಅದ್ರ ಜೊತೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂತಹ ಬಿಎಸ್ ಯಡಿಯೂರಪ್ಪನವರು ಕೂಡ ಇದರಲ್ಲಿ ಭಾಗವಹಿಸಿರ್ತಾರೆ. ಓಕೆ, ಸೊ ಮುಖ್ಯವಾಗಿ ನಾಲ್ಕು ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಇದನ್ನು ಕರೆಂಟ್ ಅಫೇರ್ಸ್ ಅಲ್ಲಿ ನಾನು ಡಿಸ್ಕಸ್ ಮಾಡಿದ್ದೆ. ಏನಪ್ಪಾ ಅಂತಂದ್ರೆ, ಹವಾಮಾನ ಮತ್ತು ಪರಿಸರದ ಸವಾಲುಗಳನ್ನ ನಾವು ಯಾವ ರೀತಿ ಎದುರಿಸಬೇಕು, ಹೊಸದಾಗಿ ಬಂದಂತಹ ಒಂದು ಸುಸ್ಥಿರವಾಗಿ ಅಂತರ್ಗತ ವ್ಯವಹಾರಗಳ ಮಾದರಿಯನ್ನ ಯಾವ ರೀತಿಯಾಗಿ ನಾವು ಸಿದ್ಧಪಡಿಸಬೇಕು. ಸೊ ಅಂತರ್ಗತ ಬೆಳವಣಿಗೆ ಅಂತ ಹೇಳ್ತೀವಿ, ಇನ್ಕ್ಲೂಸಿವ್ ಗ್ರೋತ್. ಸೊ ಆತರ ಹೊಸದಾಗಿ ಯಾವ ತರ ಸುಸ್ಥಿರವಾಗಿರ್ಬೇಕು ಆ ಒಂದು ಮಾದರಿ, ಸೊ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರು. ನಾಲ್ಕನೇ ಕೈಗಾರಿಕಾ ಕ್ರಾಂತಿಯಿಂದ ಬಂದಂತಹ ತಂತ್ರಜ್ಞಾನಗಳನ್ನ ಯಾವ ರೀತಿ ನಿಯಂತ್ರಿಸಬೇಕು. ಸೊ ನಾಲ್ಕನೇ ಕೈಗಾರಿಕಾ ಕ್ರಾಂತಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಈಗ ನಾವು ಐಟಿ ಅಥವಾ 4G ತಂತ್ರಜ್ಞಾನ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಥವಾ ಬಯೋಟೆಕ್ನಾಲಜಿಯ ಕೆಲವೊಂದಿಷ್ಟು ಅಂಶಗಳನ್ನ ಏನಂತ ಹೇಳ್ತೀವಿ, ಮೂರನೇ ಕೈಗಾರಿಕಾ ಕ್ರಾಂತಿ ಅಂತ ಹೇಳ್ತೀವಿ. ನಾಲ್ಕನೇ ಕೈಗಾರಿಕಾ ಕ್ರಾಂತಿ ಅಂತಂದ್ರೆ 5G ತಂತ್ರಜ್ಞಾನ ಆಗಿರ್ಬೋದು, ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ IoT ಅಂತ ಹೇಳ್ತೀವಿ, ಬಯೋಟೆಕ್ನಾಲಜಿ, ರೋಬೋಟಿಕ್ಸ್. ಸೊ ಇಂತಹ ಎಲ್ಲ ವಿಷಯಗಳು ಪರಸ್ಪರ ಒಂದಕ್ಕೊಂದು ಅವಲಂಬಿತರಾಗಿರುತ್ತೆ. ಫಾರ್ ಎಕ್ಸಾಂಪಲ್, IoT ಅಂತ ಏನು, ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಅಂದ್ರೆ, ಇಲ್ಲೇ ಕೂತ್ಕೊಂಡು ನಾನು ಬೇರೆ ಎಲ್ಲೋ ಇರುವಂತ ನನ್ನ ಹೊಲದಲ್ಲಿ ನೀರ್ ಹಾಯಿಸೋದು. ಸೊ ಇಂತಹ ಒಂದು ಕೆಲಸಗಳನ್ನ IoT ಅಂತ ಹೇಳ್ತಾರೆ. ಸೊ ನೋಡೋಣ, ಬಹಳಷ್ಟು ಕಡೆ ಇದು ನಾಲ್ಕನೇ ಕೈಗಾರಿಕಾ ಕ್ರಾಂತಿ ಬಗ್ಗೆ ಚರ್ಚೆ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ಬೇಕಿದ್ರೆ ಮುಂದಿನ ವಾರಕ್ಕೊಂದು ವಿಷಯ ಅಂತ ಒಂದು ಸ್ಪೆಷಲ್ ವಿಡಿಯೋ ಮಾಡೋಣ. ಬಟ್ ಈಗ ನೆನಪಿರಲಿ, IoT ಅಂದ್ರೆ ಈಗ ಬರ್ತಿರುವಂತಹ ಒಂದು ಟೆಕ್ನಾಲಜೀಸ್. ನಾಲ್ಕನೇ ಕೈಗಾರಿಕಾ ಕ್ರಾಂತಿ ಅಂದ್ರೆ ಇನ್ಮೇಲ್ ಬರುವಲ್ಲಿರುವಂತಹ ಒಂದಿಷ್ಟು ಕೈಗಾರಿಕೆಗಳು. ಸೊ ಆ ಕೈಗಾರಿಕೆಯಿಂದ ಆಗುವಂತಹ ಆ ಕೈಗಾರಿಕೆಗಳನ್ನ ಯಾವ ರೀತಿಯಾಗಿ ನಿಯಂತ್ರಣ ಮಾಡಬೇಕು. ಫಾರ್ ಎಕ್ಸಾಂಪಲ್, ರೋಬೋಟಿಕ್ಸ್. ಓಕೆ, ಸೊ ರೋಬೋಟ್ ಅನ್ನ ಅದ್ರ ಪಾಡಿಗೆ ಅದು ಬಿಟ್ರೆ ಮುಂದೆ ಮನುಕುಲಕ್ಕೆ ಹಾನಿಯಾಗುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇನ್ನೊಮ್ಮೆ ಹೇಳ್ಬಿಡ್ತೀನಿ, ನಾಲ್ಕು ಸಮಸ್ಯೆಗಳೇನೆಂದ್ರೆ, ಒಂದು ಹವಾಮಾನ ಮತ್ತು ಪರಿಸರದ ಸವಾಲುಗಳು, ಹೊಸದಾಗಿ ಮತ್ತು ಸುಸ್ಥಿರವಾಗಿರುವಂತಹ ಅಂತರ್ಗತವನ್ನ, ಅಂದ್ರೆ ಸುಸ್ಥಿರವಾಗಿರಬೇಕು, ಎಲ್ಲರನ್ನು ಒಳಗೊಂಡಂತಹ
ಒಂದು ವ್ಯವಹಾರಗಳ ಮಾದರಿಗಳನ್ನ ಯಾವ ರೀತಿಯಾಗಿ ನಾವು ಸಿದ್ಧಪಡಿಸ್ಬೇಕಂತ, ಮತ್ತೆ ನಾಲ್ಕನೇ ಕೈಗಾರಿಕೆ ಕ್ರಾಂತಿ ಏನಾಗ್ತಿದೆಯಲ್ಲ ಅದರ ತಂತ್ರಜ್ಞಾನವನ್ನ ಯಾವ ರೀತಿಯಾಗಿ ನಿಯಂತ್ರಣ ಮಾಡ್ಬೇಕಂತ. ಸೊ ಕೊನೆಯದಾಗಿ ಶಿಕ್ಷಣ, ಉದ್ಯೋಗ ಮತ್ತು ಉದ್ಯಮಶೀಲತೆಯನ್ನ ಯಾವ ರೀತಿಯಾಗಿ ಹೆಚ್ಚು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಮೊದಲೇ ಒಂದು ಕಾರ್ಯಸೂಚಿಯನ್ನ ಅವರು ರೆಡಿ ಮಾಡಿದ್ರು. ಓಕೆ, ಸೊ ಏನೇನಾಯ್ತು, ಹೈಲೈಟ್ಸ್ ಏನು ಈ ಒಂದು 50ನೇ ಕೈಗಾರಿಕಾ ಕ್ರಾಂತಿ, ಸಾರಿ 50ನೇ ಸಾಮಾನ್ಯ ಸಭೆಯಲ್ಲಿ ಆದಂತಹ ಮಹತ್ವವಾದಂತಹ ನಿರ್ಧಾರಗಳು ಏನು ಅಂತ. ಸೊ ಫಸ್ಟ್ ಏನಾಗುತ್ತಪ್ಪ ಅಂತಂದ್ರೆ ಹೊಸ ಅಂತರ್ಜಾಲ ಬದ್ಧತಾ ತತ್ವಗಳಂತ, ಸೊ ನ್ಯೂ ಇಂಟರ್ನೆಟ್ ಸೆಕ್ಯೂರಿಟಿ ಪ್ರಿನ್ಸಿಪಲ್ಸ್ ಗಳನ್ನ ವಿಶ್ವ ಆರ್ಥಿಕ ವೇದಿಕೆ ಘೋಷಣೆ ಮಾಡಿದೆ. ಓಕೆ, ಸೊ ಏನಪ್ಪಾ ಅಂತಂದ್ರೆ ಇಂಟರ್ನೆಟ್ ಬದ್ಧತೆ ನೋಡಿ, ನಮ್ಮ ಮೊಬೈಲ್ಸ್ ಹ್ಯಾಕ್ ಆಗ್ತಿರ್ತವೆ ಅಥವಾ ನಮ್ಮ ಇಮೇಲ್ ಅಕೌಂಟ್ಸ್, ಓಕೆ ನಮ್ಮ ಫೇಸ್ಬುಕ್ ಅಕೌಂಟ್ಸ್ ಅದನ್ನ ಹ್ಯಾಕ್ ಮಾಡ್ತಿರ್ತಾರೆ, ಅಥವಾ ಏನೋ ಒಂದು ನಮ್ಮ ಇಂಟರ್ನೆಟ್ ಅನ್ನ ಬಳಸಿ ನಮ್ಮ ಅಕೌಂಟ್ ಅಲ್ಲಿ ಇರುವಂತಹ ದುಡ್ಡನ್ನ ಏನ್ ಮಾಡ್ತಾರೆ ಬೇರೆ ಯಾರೋ ತಗೊಂಡು ಹೋಗಿರ್ತಾರೆ. ಸೊ ಇವುಗಳನ್ನೆಲ್ಲ ಸ್ಟಾಪ್ ಮಾಡ್ಬೇಕಂದ್ರೆ ನಮ್ಗೆ ಏನ್ ಬೇಕು, ಅಂತರ್ಜಾಲದ ಬದ್ಧತೆ ಬೇಕು. ಸೊ ಹೊಸದಾಗಿ ಒಂದು ಅಂತರ್ಜಾಲ ಬದ್ಧತಾ ತತ್ವಗಳನ್ನ ಇದು ಘೋಷಣೆ ಮಾಡಿದೆ. ಸೊ ಈ ತತ್ವಗಳನ್ನ ಅನುಸರಿಸಿದ್ರೆ, ಈ ತತ್ವಗಳನ್ನ ನಾವು ಅನುಸರಿಸಿದ್ರೆ ಸುಮಾರು 180 ದೇಶದಲ್ಲಿರುವಂತಹ 1 ಬಿಲಿಯನ್ ಇಂಟರ್ನೆಟ್ ಬಳಕೆದಾರರಿಗೆ ಇದು ಸಹಾಯ ಆಗಲಿದೆ ಅಂತ ಇದು ರಿಪೋರ್ಟ್ ಅಲ್ಲಿ ಹೇಳ್ತಾರೆ. ಸೊ ಈ ಘೋಷಣೆಯಲ್ಲಿ ಅವ್ರು ಹೇಳಿದ್ದಾರೆ. ಸೊ ಮತ್ತೇನಪ್ಪಾ ಅಂದ್ರೆ ಇನ್ನೊಂದು ಮೊದಲ ಸಾರ್ವಜನಿಕ ಬ್ಲಾಕ್ ಚೈನ್ ಆಧಾರಿತ ವೇದಿಕೆ. ಸೊ 3 ದಿವಸದ ಹಿಂದಿನ ಕರೆಂಟ್ ಅಫೇರ್ಸ್ ಅಲ್ಲಿ ನಾನು ಹೇಳಿದ್ದೆ ಬ್ಲಾಕ್ ಚೈನ್ ಅಂದ್ರೇನು. ಬ್ಲಾಕ್ ಚೈನ್ ಅಂತಂದ್ರೆ ಒಂಥರ ಚೈನ್ ತರ ಇರುವಂತಹ ಒಂದು ದತ್ತಾಂಶಗಳ ಸಂಗ್ರಹಣೆ. ಓಕೆ, ಫಾರ್ ಎಕ್ಸಾಂಪಲ್, ನನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ಏನೋ ಒಂದು ಟ್ರಾನ್ಸಾಕ್ಷನ್ ಆಯ್ತು, ಟ್ರಾನ್ಸಾಕ್ಷನ್ ನ ಅಳಿಸಾಕ್ಬಹುದು. ಸೊ ಈಗಿರುವ ಸಿಚುಯೇಷನ್ ಅಲ್ಲಿ ಆ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಅನ್ನ ಯಾರೋ ಅಳಿಸಾಕ್ಬಹುದು. ಬಟ್ ಬ್ಲಾಕ್ ಚೈನ್ ಬಂದ ತಕ್ಷಣ ಏನಿರುತ್ತೆ, ಆ ಎಲ್ಲ ಇನ್ಫಾರ್ಮೇಶನ್ ಈ ತರ ಒಂದು ಚೈನ್ ತರ ಒಂದಕ್ಕೊಂದು ಲಿಂಕ್ ಆಗಿರುತ್ತೆ. ಸೊ ನಾವು ಬ್ಯಾಂಕಿನ ಪ್ರತಿಯೊಂದು ಟ್ರಾನ್ಸಾಕ್ಷನ್, ಹಿಂದಿನ ಟ್ರಾನ್ಸಾಕ್ಷನ್, ಮುಂದಿನ ಟ್ರಾನ್ಸಾಕ್ಷನ್ ಜೊತೆಗೆ ಒಂದು ಲಿಂಕ್ ಅನ್ನ ಅಲ್ಲಿ ಏರ್ಪಡಿಸಿರ್ತಾರೆ. ಉದಾಹರಣೆ ಕೊಡ್ತಾ ಇದ್ದೀನಿ. ಓಕೆ, ಸೊ ಒಂದ್ ವೇಳೆ ಈ ಲಿಂಕ್ ಈ ಚೈನ್ ನಲ್ಲಿ ಈ ಒಂದು ಜಸ್ಟ್ ಒಂದು ಪಾರ್ಟ್ ಅನ್ನ ನಾನು ತೆಗೆದ್ಬಿಟ್ರೆ, ಬರೀ ಚೈನಿನ ಒಂದು ಈ ಒಂದು ಭಾಗವನ್ನ ತೆಗೆದ್ಬಿಟ್ರೆ ಆ ಚೈನ್ ಏನ್ ಮಾಡುತ್ತೆ, ಕಟ್ ಆಗಿಬಿಡುತ್ತೆ. ಸೊ ಅಂತಹದ್ದೇ ಒಂದು ತಂತ್ರಜ್ಞಾನ ಕುರಿತಾಗಿ ಬಂದಂತ, ಅಂದ್ರೆ ಇಂಟರ್ನೆಟ್ ಅಲ್ಲಿ ನಾವು ಸಂಗ್ರಹ ಮಾಡುವಂತ ಪ್ರತಿಯೊಂದು ದತ್ತಾಂಶ ಹಿಂದಿನ ಹಾಗೂ ಮುಂದಿನ ದತ್ತಾಂಶದೊಂದಿಗೆ ಏನ್ ಮಾಡುತ್ತೆ, ಒಂದು ಚೈನ್ ತರ ಲಿಂಕ್ ಆಗಿರುತ್ತೆ. ಸೊ ಅಂತಹ ಒಂದು ತಂತ್ರಜ್ಞಾನವನ್ನ ನಾವು ಬದಲಾಯಿಸಕ್ಕಾಗಲ್ಲ. ಸೊ ನನ್ನ ಟ್ರಾನ್ಸಾಕ್ಷನ್ ಅನ್ನ ನಾನು ಚೇಂಜ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಹಿಂದಿಂದು ಮತ್ತು ಮುಂದಿಂದು ಲಿಂಕ್ ಆಗಿರುತ್ತೆ. ಸೊ ಅಂತಹ ಒಂದು ಬ್ಲಾಕ್ ಚೈನ್ ಆಧಾರಿತವಾದಂತಹ ಒಂದು ವೇದಿಕೆಯನ್ನ ಏನ್ ಮಾಡಿದರೆ ವರ್ಲ್ಡ್ ಎಕನಾಮಿಕ್ ಫೋರಂ ಅವರು ಸ್ಟಾರ್ಟ್ ಮಾಡಿದರೆ. ಸೊ ಇದರಿಂದ ಸಾರ್ವಜನಿಕರಿಗೆ ಬಹಳಷ್ಟು ಲಾಭ ಆಗಲಿದೆ. ಸೊ ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂದ್ರೆ ನಾವು ನಗರ ರಹಿತ ವಹಿವಾಟು ಅಂತ ಹೇಳ್ತೀವಿ, ಡಿಜಿಟಲ್ ಕರೆನ್ಸಿ ಅಂತ ಹೇಳ್ತೀವಿ. ಓಕೆ, ಸೊ ಡಿಜಿಟಲ್ ಕರೆನ್ಸಿಗೆ ಜಗತ್ತಿನ ಒಂದು ಒಕ್ಕೂಟವನ್ನ ನಿರ್ಮಾಣ ಮಾಡಿದ್ರು. ಸೊ ಮೊದಲ ಜಾಗತಿಕ ಒಕ್ಕೂಟ ಇದರ ಬಗ್ಗೆ ಡಿಜಿಟಲ್ ಕರೆನ್ಸಿ, ಡಿಜಿಟಲ್ ಕರೆನ್ಸಿ ವ್ಯವಹಾರಗಳು ನಡೀತಲ್ಲ, ಸೊ ಅದಕ್ಕೆ ಜಗತ್ತಿನ ಎಲ್ಲಾ ದೇಶಗಳನ್ನ ಕೂಡಿಸಿ ಒಂದು ಜಾಗತಿಕ ಒಕ್ಕೂಟದ ರಚನೆ ಯಾವಾಗಾಯ್ತು, ಇದೇ 50ನೇ ವಾರ್ಷಿಕ ಸಭೆಯಲ್ಲಿ ಆಯ್ತು. ಸೊ ಇಲ್ಲೇಂದ್ರೆ ಇದರಲ್ಲಿ ಡಿಜಿಟಲ್ ಕರೆನ್ಸಿಗಳ ಆಡಳಿತಕ್ಕಾಗಿ ಒಂದು ಚೌಕಟ್ಟನ್ನ, ಒಂದು ಫ್ರೇಮ್ ವರ್ಕ್ ಅನ್ನ ನಿರ್ವಹಿಸಿರ್ತಾರೆ. ಸೊ ಇದರಿಂದ ಯಾರಿಗೆ ಲಾಭ ಅಂತಂದ್ರೆ ಪ್ರಮುಖ ಕಂಪನಿಗಳು, ಹಣಕಾಸು ಸಂಸ್ಥೆಗಳು ಮತ್ತು ಸರ್ಕಾರಗಳು ಇದರಲ್ಲಿ ಭಾಗ ಆಗಿರ್ತವೆ. ಸೊ ಇದರಿಂದ ಡಿಜಿಟಲ್ ವಹಿವಾಟು, ಈ ಡಿಜಿಟಲ್ ವಹಿವಾಟಿನಲ್ಲಿ ಸರ್ಕಾರಗಳು ಅಥವಾ ಸರ್ಕಾರ ಮತ್ತು ಕಂಪನಿಗಳು, ಕಂಪನಿ ಮತ್ತು ಕಂಪನಿಗಳು, ಸೊ ಹೀಗೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುವಂತಹ ಒಂದು ಜಾಗತಿಕ ಒಕ್ಕೂಟವನ್ನ ಇದು ನಿರ್ಮಾಣ ಮಾಡಿತು. ಸೊ ರಚನೆ ಯಾವಾಗಾಯ್ತಂದ್ರೆ ಇದೇ 50ನೇ ವಾರ್ಷಿಕ ಸಭೆಯಲ್ಲಿ ಅದರ ರಚನೆ ಆಗುತ್ತೆ. ಸೊ ಇನ್ನೊಂದು ಏನಪ್ಪಾ ಅಂತಂದ್ರೆ ರಿಸ್ಕಿಲಿಂಗ್ ರೆವಲ್ಯೂಷನ್ ಅಂತ. ಓಕೆ, ಸೊ ಏನಾಗುತ್ತಪ್ಪ ಅಂದ್ರೆ ಪ್ರತಿದಿನನು ತಂತ್ರಜ್ಞಾನ ಬೆಳೀತಾ ಇರುತ್ತೆ. ಆ ತಂತ್ರಜ್ಞಾನವನ್ನ ನಾವು ಅಡಾಪ್ಟ್ ಮಾಡ್ಕೋಬೇಕು, ಇಲ್ಲಾಂದ್ರೆ ನಾವೇನಾಗ್ಬಿಡ್ತೀವಿ, ಔಟ್ಡೇಟೆಡ್ ಆಗ್ಬಿಡ್ತೀವಿ. ಸೊ ಫಾರ್ ಎಕ್ಸಾಂಪಲ್, ಪ್ರೋಗ್ರಾಮಿಂಗ್ ಅಲ್ಲಿ ನೋಡಿ, ಒಂದು 5 ವರ್ಷ ಇರುವಂತಹ ಪ್ರೋಗ್ರಾಮಿಗೆ ಡಿಮಾಂಡು ಮತ್ತೆ 5 ವರ್ಷ ಆದ್ಮೇಲೆ ಇರಲ್ಲ. ಸೊ ಇದಕ್ಕೆ ಏನ್ ಬೇಕಾಗತ್ತೆ, ಕೌಶಲ್ಯ ಬೇಕಾಗತ್ತೆ. ಸೊ ನಿರಂತರವಾಗಿ ಕೌಶಲ್ಯ ಏನಾಗ್ಬೇಕು, ಹೆಚ್ಚಾಗ್ಬೇಕು, ಅಂದ್ರೆ ಜನರಿಗೆ ಟ್ರೈನ್ ಮಾಡ್ಬೇಕು. ಸೊ ವರ್ಲ್ಡ್ ಎಕನಾಮಿಕ್ ಫೋರಂ ನವರು ಏನ್ ಮಾಡಿದ್ರು, ರೀಸ್ಕಿಲ್ಲಿಂಗ್ ರೆವಲ್ಯೂಷನ್, ಮರು ಕೌಶಲ್ಯ ಕ್ರಾಂತಿ ಅಂತ ಸ್ಥಾಪನೆ ಮಾಡ್ತದೆ. ಸೊ ಅದರ ಸಂಸ್ಥಾಪಕ ಸದಸ್ಯರಾಗಿ, ಓಕೆ, ಸೊ ಯಾವಾಗ ಇದನ್ನ ರೀಸ್ಕಿಲಿಂಗ್ ರೆವಲ್ಯೂಷನ್ ಅನ್ನ ಮಾಡ್ತಿದ್ದೀವಿ ಅಂತ ಹೇಳಿದ್ರು, ಸೊ ಅದರ ಒಂದು ಸಂಸ್ಥಾಪಕ ಸದಸ್ಯರಾಗಿ ಭಾರತ ಸೇರ್ಕೊಂತು. ಸೊ ರೀಸ್ಕಿಲಿಂಗ್ ಅಂದ್ರೇನು, ಆಲ್ರೆಡಿ ಕೌಶಲ್ಯ ಇದೆ ಬಟ್ ಇಂದಿನ ಮಾರ್ಕೆಟ್ಗೆ, ಮುಖ್ಯವಾಗಿ 4ನೇ ಕೈಗಾರಿಕೆ ಕ್ರಾಂತಿಗೆ ಸಂಬಂಧಪಟ್ಟಂತೆ. ಸೊ ಹಿಂದೆ ಹೇಳಿದ್ದೆ ನಾನು, 4ನೇ ಕೈಗಾರಿಕೆ ಕ್ರಾಂತಿ ಅಂದ್ರೇನು, ಫಾರ್ ಎಕ್ಸಾಂಪಲ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಆಯ್ತು, ಓಕೆ, ಸೊ ನ್ಯಾನೋ ಟೆಕ್ನಾಲಜಿ ಆಯ್ತು, 5G ತಂತ್ರಜ್ಞಾನ, ರೋಬೋಟಿಕ್ಸ್, ಓಕೆ, ಸೊ ಇಂತಹದ್ರ ಬಗ್ಗೆ ಆ ವ್ಯಕ್ತಿಗೆ ಏನ್ ಮಾಡ್ಬೇಕು, ಸ್ಕಿಲ್, ಅವರ ಕೌಶಲ್ಯವನ್ನ ನಾವು ಅಭಿವೃದ್ಧಿ ಮಾಡ್ಬೇಕಾಗತ್ತೆ. ಸೊ ರೀಸ್ಕಿಲ್ಲಿಂಗ್ ರೆವಲ್ಯೂಷನ್ ನ ಉದ್ದೇಶ ಏನಪ್ಪಾ ಅಂತಂದ್ರೆ,
ಇಂತಹ ಒಂದು ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂತೆ, ನಾಲ್ಕನೇ ಕೈಗಾರಿಕಾ ಕ್ರಾಂತಿಯಲ್ಲಿ ಬರುವಂತಹ ಕೈಗಾರಿಕೆಗೆ ಸಂಬಂಧಪಟ್ಟಂತೆ ಸುಮಾರು ಒಂದು ಬಿಲಿಯನ್ ಜನರಿಗೆ ಹೊಸದಾಗಿ ಬಂದಂತಹ ಉದ್ಯೋಗಗಳು, ಶಿಕ್ಷಣ, ಕೌಶಲ್ಯಗಳನ್ನು ಒದಗಿಸುವಂತಹ ಒಂದು ಗುರಿಯನ್ನ ಇದು ಹೊಂದಿದೆ. ಸೊ ರೀಸ್ಕಿಲಿಂಗ್ ರೆವಲ್ಯೂಷನ್ ಇದನ್ನ ಸ್ಟಾರ್ಟ್ ಮಾಡಿದ್ದಲ್ಲಿ ವಿಶ್ವ ಆರ್ಥಿಕ ವೇದಿಕೆಯಲ್ಲಿ. ಸೊ ಇದರ ಸದಸ್ಯ ರಾಷ್ಟ್ರವಾಗಿ ಭಾರತ ಸೇರ್ಕೊಂಡು, ಇದರ ಗುರಿ ಏನಂದ್ರೆ 2030ರವರೆಗೆ 1 ಬಿಲಿಯನ್ ಜನರಿಗೆ ನಾಲ್ಕನೇ ಕೈಗಾರಿಕಾ ಕ್ರಾಂತಿ ಆಧಾರಿತ ಉದ್ಯೋಗಗಳನ್ನ ನೀಡುವುದು, ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಕೌಶಲ್ಯವನ್ನು ನೀಡುವುದು ಇದರ ಮುಖ್ಯ ಉದ್ದೇಶ. ಸೊ ಇನ್ನು ಮುಖ್ಯವಾಗಿ ಕರ್ನಾಟಕದ ನಮ್ಮ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಈ ಒಂದು ವರ್ಲ್ಡ್ ಎಕನಾಮಿಕ್ ಫೋರಂ ಹೋದ್ರು ಅಂತ ಹೇಳಿದ್ವಿ. ಸೊ ಕರ್ನಾಟಕಕ್ಕೆ ಇದರಲ್ಲಿ ಸಿಕ್ಕಿದ್ದೇನಪ್ಪಾ ಅಂತಂದ್ರೆ, ಕರ್ನಾಟಕ ವರ್ಲ್ಡ್ ಎಕನಾಮಿಕ್ ಫೋರಂನೊಂದಿಗೆ ನೈತಿಕ ವಿಷಯಗಳ ಅಂತರ್ಜಾಲ ಕೇಂದ್ರವಾಗಿ ಏನು ಅದಕ್ಕೆ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದೆ. ಓಕೆ, ಸೊ ಎಥಿಕಲ್ ಇಂಟರ್ನೆಟ್ ಯೂಸ್ ಅಂತ ಹೇಳ್ತೀವಿ. ನೈತಿಕ ವಿಷಯ ಈಗ ನೋಡಿ, ನಾವು ಹ್ಯಾಕ್ ಮಾಡ್ಬೋದು, ಬಟ್ ಏನಪ್ಪಾ ಅಂತಂದ್ರೆ ಇದರ ದುರುಪಯೋಗನ, ಇಂಟರ್ನೆಟ್ ಅನ್ನ ದುರುಪಯೋಗವನ್ನ ತಡೆಯುವಂತಹ ಒಂದು ಸಂಸ್ಥೆಯಾಗಿ ಕರ್ನಾಟಕ ತನ್ನನ್ನು ತಾನು ಗುರುತಿಸಿಕೊಂಡಿತ್ತು. ಸೊ ಅದಕ್ಕೆ ಒಂದು ಅಂತರ್ಜಾಲ ವೈಯಕ್ತಿಕ ವಿಷಯಗಳ ಅಂತರ್ಜಾಲ ಕೇಂದ್ರವಾಗಕ್ಕೆ ಕರ್ನಾಟಕ ಏನ್ ಮಾಡಿದೆ, WEF ವರ್ಲ್ಡ್ ಎಕನಾಮಿಕ್ ಫೋರಂ ಜೊತೆಗೆ ಒಂದು ಸಹಿಯನ್ನ ಹಾಕಿದೆ. ಸೊ ಈ ಕೇಂದ್ರ ಏನಪ್ಪಾ ಅಂತಂದ್ರೆ, ಇದು ಹೂಡಿಕೆದಾರರು ಯಾರು ಇನ್ವೆಸ್ಟ್ ಮಾಡ್ತಿದ್ದಾರಲ್ಲ ಅವರಿಗೆ ಮತ್ತು ಕೈಗಾರಿಕೋದ್ಯಮಿಗಳಿಗೆ ಒಂದು ಸ್ಪರ್ಧಾತ್ಮಕವಾದಂತಹ ವೇದಿಕೆಯನ್ನು ಒದಗಿಸುತ್ತೆ. ಮುಖ್ಯವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಓಕೆ, ನಾಲ್ಕನೇ ಕೈಗಾರಿಕಾ ಕ್ರಾಂತಿ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಬರುತ್ತೆ. ಕೃತಕ ಬುದ್ಧಿಮತ್ತೆಯನ್ನ ಯೂಸ್ ಮಾಡಿಕೊಂಡು ಇಂಟರ್ನೆಟ್ ನ ಒಂದು ದುರುಪಯೋಗವಾಗಲಿ ಅಥವಾ ವ್ಯಾಪಾರದಲ್ಲಿ ಅಥವಾ ಹಣದ ಕುರಿತಾಗಿ ಏನೇ ದುರುಪಯೋಗ ಆದ್ರೂ ಅದನ್ನು ತಡೆಯುವಂತಹ ಕೇಂದ್ರವಾಗಿ ಕರ್ನಾಟಕ ಏನಾಗುತ್ತೆ, ಬೆಳವಣಿಗೆ ಆಗುತ್ತೆ. ಸೊ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಕಂಪನಿಗಳು ಕರ್ನಾಟಕದಲ್ಲಿ ಇನ್ನೂ ಸ್ಟಾರ್ಟ್ ಆಗ್ಬೋದಂತ ಒಂದು ಒಳ್ಳೆ ನ್ಯೂಸ್ ನಮಗ್ ಸಿಕ್ತು. ಸೊ ಅದಾದ್ಮೇಲೆ ಇನ್ನೂ ಒಂದ್ ಏನ್ ಮಾಡ್ತಿದ್ರಪ್ಪ ಅಂದ್ರೆ, ಒಡಿಸಾದ ಜಾಜ್ಪುರ್ ಜಿಲ್ಲೆಯಲ್ಲಿ ಅಂತ ಕಳಿಂಗ ನಗರದ ಟಾಟಾ ಸ್ಟೀಲ್ ಕಳಿಂಗ ನಗರ ಅಂತ ಹೇಳ್ತೀವಿ, TSK ಅಂತ ಹೇಳ್ತೀವಿ. ಓಕೆ, ಸೊ TSK ದವ್ರು ಏನ್ ಮಾಡಿದ್ರು, ಇತ್ತೀಚೆಗೆ ಗ್ಲೋಬಲ್ ಲೈಟ್ ಹೌಸ್ ನೆಟ್ವರ್ಕ್ ಅಂತ ನೋಡಿ, ಇದು ಇಂಪಾರ್ಟೆಂಟ್ ಇದೆ, ಗ್ಲೋಬಲ್ ಲೈಟ್ ಹೌಸ್ ನೆಟ್ವರ್ಕ್ ಅಂತ, GLN. ಓಕೆ, ಸೊ ಇದೇನಪ್ಪಾ ಅಂದ್ರೆ ಆಧುನಿಕ ತಂತ್ರಜ್ಞಾನವನ್ನ ಬಳಸುವಂತಹ ಜಗತ್ತಿನ 44 44 ಕಂಪನಿಗಳ ಒಂದು ಪಟ್ಟಿ. ಓಕೆ, ಸೊ ಇದನ್ನ ಪಟ್ಟಿ ಅಂತಾನೆ ತಗೋಣ. ಸೊ ಅತ್ಯದ್ಭುತವಾದಂತಹ ಹೊಸ ತಂತ್ರಜ್ಞಾನವನ್ನ ಬಳಸಿ ಉತ್ಪಾದನೆ ಮಾಡುತ್ತಿರುವಂತಹ ಈಗಿರುವ 44 ಕಂಪನಿಗಳ ಒಂದು ಪಟ್ಟಿಯಲ್ಲಿ ಏನಾಗಿತ್ತು, ನಮ್ಮ ಒಡಿಸಾದ ಕಳಿಂಗನಗರದ ಟಾಟಾ ಸ್ಟೀಲು ಇತ್ತೀಚೆಗೆ ಸೇರ್ಪಡೆಯಾಗಿತ್ತು. ಸೊ ಸೇರ್ಪಡೆ ಆದ ಕಾರಣ ಯಾವ್ದಕ್ ಸೇರ್ಪಡೆ ಆಗಿತ್ತು, ಗ್ಲೋಬಲ್ ಲೈಟ್ ಹೌಸ್ ನೆಟ್ವರ್ಕ್ ಅಂತ, ಇದು ಕೂಡ ಒಂದು ವರ್ಲ್ಡ್ ಎಕನಾಮಿಕ್ ಫೋರಂ ನ ಕಾರ್ಯಕ್ರಮ. ಸೊ ಆ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಆದಂತಹ ಅಥವಾ ಭಾಗವಹಿಸಿದಂತ ಅಥವಾ ಅದರೊಂದು ಭಾಗವಾದಂತಹ ಕಂಪನಿಗಳಲ್ಲಿ ಟಾಟಾ ಸ್ಟೀಲ್ ಕೂಡ ಒಂದು. ಸೊ ಆ ಕಾರಣಕ್ಕಾಗಿ ಏನ್ ಮಾಡ್ತಾರೆ, ವರ್ಲ್ಡ್ ಎಕನಾಮಿಕ್ ಫೋರಂ 2020ರಲ್ಲಿ ಇದೇನಲ್ಲ, ಸೊ ಟಾಟಾ ಸ್ಟೀಲ್ ಕಳಿಂಗ ನಗರಕ್ಕೆ ಗೌರವವನ್ನ ಒಂದು ಪುರಸ್ಕಾರವನ್ನ ಕೊಡ್ತಾರೆ. ಸೊ ಅದಾದ್ಮೇಲೆ ಬಹಳಷ್ಟು ಜನಕ್ಕೆ ಇದು ಅಪ್ಡೇಟ್ ಆಗಿರುತ್ತೆ, ಯಾಕಂದ್ರೆ ಇದು ಸಂಬಂಧಪಟ್ಟಿದ್ದು ಯಾರಿಗೆ ಅಂದ್ರೆ ದೀಪಿಕಾ ಪಡುಕೋಣಿ ಅವರಿಗೆ. ಓಕೆ, ಬಾಲಿವುಡ್ ನಟಿ ಆದಂತಹ ದೀಪಿಕಾ ಪಡುಕೋಣಿ ಅವರಿಗೆ 26ನೇ ಕ್ರಿಸ್ಟಲ್ ಅವಾರ್ಡ್ ಅನ್ನು ಕೂಡ ನೀಡಲಾಯಿತು. ಸೊ 26ನೇ ಕ್ರಿಸ್ಟಲ್ ಅವಾರ್ಡ್ ಅಂತ ದೀಪಿಕಾ ಪಡುಕೋಣಿ ಸೇರಿ ಮತ್ತೆ 3 ಜನರಿಗೆ ಏನಾಗಿತ್ತು, ಟೋಟಲ್ ಆಗಿ ಈ ಒಂದು ಅವಾರ್ಡ್ ಅನ್ನ ಕೊಟ್ಟಿದ್ರು. ಸೊ ಅದರಲ್ಲಿ ಭಾರತದ ದೀಪಿಕಾ ಪಡುಕೋಣೆ ಕೂಡ, ಸೊ ಮತ್ತೆ ಯಾರ್ಯಾರಿದ್ರು ಅನ್ನೋದು ಹಿಂದಿನ ಕರೆಂಟ್ ಅಫೇರ್ಸ್ ಅಲ್ಲಿ ಕೂಡ ಅದು ಡಿಸ್ಕಸ್ ಆಗಿದೆ. ಬಟ್ ಮುಖ್ಯವಾಗಿ ಮುಖ್ಯಾಂಶಗಳು ಅಂತ ಹೇಳಿದಾಗ, ಸೊ ಇದೆಲ್ಲ ಏನಿತ್ತು, ವಿಶ್ವ ಆರ್ಥಿಕ ವೇದಿಕೆಯ ಒಂದು 50ನೇ ಸಮ್ಮೇಳನದ ಮುಖ್ಯ ಉದ್ದೇಶಗಳಾಗಿತ್ತು. ಸೊ ದೀಪಕ ಪಡುಕೋಣೆ ಅವರಿಗೆ ಯಾಕೆ ಕೊಟ್ಟರಪ್ಪ ಅಂತಂದ್ರೆ, ಮಾನಸಿಕ ಆರೋಗ್ಯದ ಬಗ್ಗೆ ಅವರು ಜಾಗೃತಿ ಮೂಡಿಸಿದ್ದಕ್ಕೆ 26ನೇ ಕ್ರಿಸ್ಟಲ್ ಅವಾರ್ಡ್ ಅನ್ನ ವರ್ಲ್ಡ್ ಎಕನಾಮಿಕ್ ಫೋರಂ ಅವರಿಗೆ ನೀಡಲಾಗುತ್ತೆ, ವರ್ಲ್ಡ್ ಎಕನಾಮಿಕ್ ಫೋರಂದಿಂದ ಅವರಿಗೆ ನೀಡಲಾಗಿತ್ತು. ಓಕೆ, ಸೊ ಇದೇನಿತ್ತು, ಬಹಳಷ್ಟು ನ್ಯೂಸ್ ಇತ್ತು. ಯೂಶ್ವಲಿ ಏನಪ್ಪಾ ಅಂದ್ರೆ, ಈ ನ್ಯೂಸ್ ಹೊರಗಡೆ ಸಿಗಲ್ಲ, ನ್ಯೂಸ್ ಪೇಪರ್ ಅಲ್ಲಿ ಎಲ್ಲೋ ಸಿಗಲ್ಲ. ದೀಪಿಕಾ ಪಡುಕೋಣೆ ಅವ್ರ ಬಗ್ಗೆ ನಾವು ನೋಡಿರ್ತೀವಿ, ಓಕೆ, ಸೊ ಅದು ಬಹಳಷ್ಟು ಕಡೆ ಎಲ್ಲ ರಿಫ್ಲೆಕ್ಟ್ ಆಗಿರುತ್ತೆ. ಬಟ್ ಉಳಿದಂತಹ ಕೆಲವೊಂದಿಷ್ಟು ನ್ಯೂಸ್ ಗಳು ಅಷ್ಟೊಂದು ಹೈಲೈಟ್ ಆಗಿರಲ್ಲ. ಬಟ್ ಇದು ವರ್ಲ್ಡ್ ಎಕನಾಮಿಕ್ ಫೋರಂನ 50ನೇ ಒಂದು ಸಾಮಾನ್ಯ ಸಭೆ, 50ನೇ ಒಂದು ಸಮ್ಮೇಳನ. ಸೊ ಸಮ್ಮೇಳನ ಆಗಿದ್ರಿಂದ ಇಂಪಾರ್ಟೆಂಟ್. ಸೊ ವರ್ಲ್ಡ್ ಎಕನಾಮಿಕ್ ಫೋರಂ ಬಗ್ಗೆ ನಾವ್ ಏನೇನ್ ಡಿಸ್ಕಸ್ ಮಾಡಿದ್ವಲ್ಲ, ಎಲ್ಲಾ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಎಲ್ಲಾ ಕೂಡ ಈ ಹೈಲೈಟ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೂ ಹೆಚ್ಚಿಗೆ ಬೇಕಾದ್ರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನೀವು ಅರ್ತ್ಕೊಳ್ಳಿ. ಸೊ ಇನ್ನೂ ಹೆಚ್ಚಿನ ಒಂದು ಡೀಟೇಲ್ಸ್ ಸಿಕ್ಕರು ಕೂಡ ಅದನ್ನು
ಮಾಡ್ಕೊಳ್ಳಿ. ಓಕೆ, ಸೊ ಇಷ್ಟ ಹೇಳ್ತಾ ಈ ಒಂದು ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಒಂದಿಷ್ಟು ವಿಷಯಗಳನ್ನ ಹೇಳಬೇಕಿತ್ತು. ಫಸ್ಟ್ ಟೈಮ್ ಯಾರು ಈ ವಿಡಿಯೋನ ನೋಡ್ತಾ ಇದ್ದಿರಲ್ಲ, ನಮ್ಮ ಒಂದು ಅನ್ಅಕಾಡೆಮಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಪ್ರತಿ ದಿವಸ ಬೆಳಿಗ್ಗೆ 9 ಗಂಟೆಗೆ ನಾನು ಕರೆಂಟ್ ಅಫೇರ್ಸ್ ಕ್ಲಾಸ್ ಅನ್ನ ತಗೊಂತೀನಿ. ಇದೇ ಚಾನಲ್ ಅಲ್ಲಿ ನಿಮಗೆ ಪ್ರತಿ ದಿವಸ 9:30 ಏನಾಗುತ್ತೆ, ಕರೆಂಟ್ ಅಫೇರ್ಸ್ ಕುರಿತಾಗಿ ನಾನು ಆಲ್ಮೋಸ್ಟ್ 45-50 ಮಿನಿಟ್ಸ್ ಪ್ರತಿ ದಿವಸದ ಒಂದು ಪ್ರಚಲಿತ ಘಟನೆಗಳನ್ನ ನಾನು ಡಿಸ್ಕಸ್ ಮಾಡ್ತೀನಿ. ನಾನಷ್ಟೇ ಅಲ್ಲ, ಅನ್ಅಕಾಡೆಮಿಲಿ ನೋಡ್ಬೋದು ನೀವು ಬಹಳಷ್ಟು ಜನರ ಫೋಟೋಸ್ ಹಾಕಿದ್ದಾರೆ. ಸೊ ರೀಟಾ ಮೇಡಮ್ ಅವರು, ನಾನಾಯ್ತು, ಶ್ರೀಧರ್ ಬಿರಾದವರು, ಪ್ರಿಯಾಂಕಾ ಮೇಡಮ್ ಆಯ್ತು, ಸಂತೋಷ್ ಅವರು ತಹಶೀಲ್ದಾರಿಗೆ ಆಯ್ಕೆಗಿದ್ದಾರೆ. ಸೊ ಅದಲ್ಲದೆ ಬಹಳಷ್ಟು ಜನ ಎಜುಕೇಟರ್ಸ್ ಏನ್ ಮಾಡ್ತಾರೆ, ನಮ್ಮ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಟೀಚ್ ಮಾಡ್ತಾ ಇದ್ರೆ. ಸೊ ಫ್ರೀ ಆಗಿ ಯೂಟ್ಯೂಬ್ ಅಲ್ಲಿ ಬಹಳಷ್ಟು ವಿಷಯಗಳನ್ನ ನಾವು ಆಲ್ರೆಡಿ ಟೀಚ್ ಮಾಡ್ತಾ ಇದ್ವಿ. ಜಸ್ಟ್ ಇಲ್ಲಿ ವಿಡಿಯೋಸ್ ಅಂತ ಹೋಗಿ, ಈಗ ಇದೇ ಚಾನಲ್ ಅಲ್ಲಿ ವಿಡಿಯೋಸ್ ಅಂತ ಹೋಗಿ ಬಹಳಷ್ಟು ಎಜುಕೇಟರ್ಸ್ ನ ನಿಮ್ಮ ಕ್ಲಾಸಸ್, ಬೇರೆ ಬೇರೆ ವಿಷಯದ ಕ್ಲಾಸಸ್ ನಿಮಗೆ ಲಭ್ಯ ಆಗಿರುತ್ತೆ. ಸೊ ಇದಕ್ಕಿಂತ ಡಿಟೇಲ್ ಆಗಿ ಎಲ್ಲಾ ಎಜುಕೇಟರ್ಸ್ ಯೂಟ್ಯೂಬ್ ಅಲ್ಲಿ ಕಡಿಮೆ ಜನ ಎಜುಕೇಟರ್ಸ್ ಬಂದಿರ್ತಾರೆ. ಓಕೆ, ಸೊ ಅದಲ್ಲದೆ ಟೋಟಲಿ ನಾವು 26 ಜನ ಎಜುಕೇಟರ್ಸ್ ಇದ್ದೀವಿ. 26 ಎಜುಕೇಟರ್ಸ್ ಬೇರೆ ಬೇರೆ ವಿಷಯಗಳನ್ನ ಟೀಚ್ ಮಾಡ್ತಾ ಇರ್ತೀವಿ. ಸೊ ಅದ್ರ ಬಗ್ಗೆ ಫುಲ್ ಡೀಟೇಲ್ ಬೇಕಂದ್ರೆ ನನ್ನ ಹಿಂದಿನ ಕರೆಂಟ್ ಅಫೇರ್ಸ್ ಕ್ಲಾಸ್ ಇರ್ತಿತ್ತು, ಅದು ಮುಂದೆ ಬರುವಂತಹ ಕರೆಂಟ್ ಅಫೇರ್ಸ್ ಕ್ಲಾಸ್ ಅನ್ನ ನೋಡಿ. ಸೊ ಅಲ್ಲಿ ಅನ್ಅಕಾಡೆಮಿನ ಯಾವ ತರ ಜಾಯ್ನ್ ಆಗ್ಬೇಕು, ಸಬ್ಸ್ಕ್ರಿಪ್ಷನ್ ರೇಟ್ ಏನಿದೆ, ಡಿಸ್ಕೌಂಟ್ ಯಾವ ತರ, ಅಂದ್ರೆ ಫಾರ್ ಎಕ್ಸಾಂಪಲ್ ವಿಶ್ವನಾಥ್ ಲೈವ್ ಅನ್ನೋ ಒಂದು ರೆಫರಲ್ ಅನ್ನ ಬಳಸಿ 10% ಡಿಸ್ಕೌಂಟ್ ಅನ್ನ ಯಾವ ತರ ತಗೋಬೇಕು, ಇದರಿಂದ ಏನೇನ್ ಲಾಭ ಆಗುತ್ತೆ ಅಂತ ಕಂಪ್ಲೀಟ್ ಆಗಿ ಒಂದು 10 ನಿಮಿಷ ಪ್ರತಿ ದಿವಸ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಅದನ್ನೆಲ್ಲ ಡಿಟೇಲ್ ಆಗಿ ನೋಡಿ. ಓಕೆ, ಸೊ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಯಾಕಂದ್ರೆ ಇದೇ ತರ ಪ್ರತಿ ದಿವಸ ಕರೆಂಟ್ ಅಫೇರ್ಸ್ ಬರುತ್ತೆ, ವಾರಕ್ಕೊಂದು ವಿಷಯ ಅಂತ ಮುಂದಿನ ವಾರನೂ ಕೂಡ ಬರುತ್ತೆ. ಸೊ ಇನ್ನೊಂದು ಮುಖ್ಯ ವಿಚಾರ ಏನಪ್ಪಾ ಅಂತಂದ್ರೆ, ನಿಮಗೆ ಯಾವ ವಿಷಯದ ಮೇಲೆ ಒಂದು ವಿಷಯದ ಮೇಲೆ ಡೀಟೇಲ್ ಆಗಿ ನಿಮ್ಗೆ ವಿಡಿಯೋ ಬೇಕಂದ್ರೆ ಅದನ್ನ ನಾನು ರವಿವಾರ ಮಾಡ್ತೀನಿ, ವಾರಕ್ಕೊಂದು ವಿಷಯ ಅಂತ. ಸೊ ಅದು ಯಾವ ಟಾಪಿಕ್ ಬೇಕನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಅದನ್ನ ಹಾಕಿ. ಸೊ ಏನಾದ್ರೂ ಡೌಟ್ಸ್ ಇದ್ರೆ, ಏನಾದ್ರೂ ಕ್ವಶನ್ ಇದ್ರೆ ಆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಫಸ್ಟ್ ಆಫ್ ಆಲ್, ಇದು ರೆಕಾರ್ಡೆಡ್ ವಿಡಿಯೋ ಆಗಿರುತ್ತೆ, ಇದು ರೆಕಾರ್ಡೆಡ್ ವಿಡಿಯೋ ಆಗುತ್ತೆ. ಸೊ ಲೈವ್ ಇದು ಯಾವಾಗ ಲೈವ್ ಆಗುತ್ತೋ, ಯಾವಾಗ ಪ್ರೀಮಿಯರ್ ಆಗುತ್ತೋ ಅವಾಗ ನಾನು ಲೈವ್ ಅಲ್ಲಿ ಇರೋಕೆ ಟ್ರೈ ಮಾಡ್ತೀನಿ. ಇನ್ ಕೇಸ್ ಆಗ್ಲಿಲ್ಲ ಅಂತಂದ್ರೆ ಕೆಳಗಡೆ ಇರೋ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡೋಕೆ ಟ್ರೈ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ನೀವು ಇದನ್ನ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ, ಎಲ್ಲಿ ಫೇಸ್ಬುಕ್, ವಾಟ್ಸಾಪ್, ಟ್ವಿಟರ್, ಟೆಲಿಗ್ರಾಮ್ ಗಳಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಾರಕ್ಕೊಂದು ವಿಷಯವನ್ನು ಮುಗಿಸ್ತಾ ಇದ್ದೀನಿ. ನಾಳೆ ಬೆಳಿಗ್ಗೆ 9 ಗಂಟೆಗೆ ಮತ್ತೆ ಕರೆಂಟ್ ಅಫೇರ್ಸ್ ಕ್ಲಾಸ್ ಅಲ್ಲಿ ಸಿಗೋಣ. ಎಲ್ಲರಿಗೂ ಶುಭವಾಗ್ಲಿ. ಮತ್ತೊಮ್ಮೆ ಎಲ್ಲರಿಗೂ ಗಣರಾಜ್ಯೋತ್ಸವದ ಒಂದು ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಈಗ ಇಲ್ಲಿ ಈ ಕ್ಲಾಸ್ ಅನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಗಣರಾಜ್ಯೋತ್ಸವದ ಶುಭಾಶಯಗಳು.